ಹೇಳ್ತೇವೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಡಾಕ್ಟರ್ ಅಂಬರೀಷ್ ರಸ್ತೆ ಲೋಕಾರ್ಪಣೆ ಆಗ್ತಾ ಇದೆ. ಭಾಗ್ಯ ಸರ್ಕಲ್ ಹೋಟೆಲ್ನಿಂದ ಬಸವೇಶ್ವರ ಸರ್ಕಲ್ ರಸ್ತೆವರೆಗಿನ ರಸ್ತೆಗೆ ಡಾಕ್ಟರ್ ಎಂಎಚ್ ಅಂಬರೀಷ್ ರಸ್ತೆ ಎಂದು ನಾಮಕರಣ ಮಾಡಿದ್ದು, ಇದೀಗ ಆ ಫಲಕವನ್ನ ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣಗೊಳಿಸಲಿದ್ದಾರೆ. ಈ ಮೂಲಕ ಇಂದಿನಿಂದ ಈ ರಸ್ತೆ ಇನ್ನೊಂದೇ ಡಾಕ್ಟರ್ ಎಂಎಚ್ ಅಂಬರೀಷ್ ರಸ್ತೆ ಅಂತ ಕರೆಸಿಕೊಳ್ಳಲಿದೆ. ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ಶ್ರೀಧರ್ ರಿಜ್ವಾನ್ ಹರ್ಷದ್ ಅವರು, ಅಂಬರೀಷ್ ಅವರ ಧರ್ಮಪತ್ನಿಯಾದ ಸುಮಲತಾ ಅಂಬರೀಷ್ ಅವರು ಹಾಗೂ ಅವರ ಸುಪುತ್ರ ಅಭಿಷೇಕ್ ಅಂಬರೀಷ್ ಸೇರಿದಂತೆ ಚಿತ್ರರಂಗದ ಗಣ್ಯರು ಹಾಗೂ ಅಂಬರೀಷ್ ಅವರ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಇದೀಗ ಮೌರ್ಯ ಸರ್ಕಲ್ ಹೋಟೆಲ್ನಿಂದ ಬಸವೇಶ್ವರ ಸರ್ಕಲ್ ರಸ್ತೆವರೆಗೆ ಇನ್ಮುಂದೆ ಡಾಕ್ಟರ್ ಎಂಎಚ್ ಅಂಬರೀಷ್ ರಸ್ತೆ ಎಂದು ಲೋಕಾರ್ಪಣೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆ ಆತ್ಮೀಯ ಧನ್ಯವಾದಗಳು. ಇದೇ ವೇದಿಕೆಯಲ್ಲಿ ಸುರಕ್ಷಾ 75 ಮಿಷನ್ 2023 ಕೂಡ ಉದ್ಘಾಟನೆಯಾಗಲಿದೆ. 2023-24 ಸಾಲಿನ ಬಿಬಿಎಂಪಿ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನು ಘೋಷಿಸಲಾಗಿದೆ. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಅಪಘಾತ ಪ್ರಕರಣಗಳು ಹೆಚ್ಚಿರುವಂತಹ 75 ಜಂಕ್ಷನ್ಗಳನ್ನು ಮರುವಿನ್ಯಾಸ ಮಾಡುವಂತಹ ಒಂದು ಯೋಜನೆ ಇದಾಗಿದೆ.